ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡ್ಯೂಬ್ ಚಾನಲ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಇಂಪಾರ್ಟೆಂಟ್ ಮಹತ್ವದ ಮಾಹಿತಿ ಬಂದಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಗುಡ್ ನ್ಯೂಸ್ ಆಗಿರುತ್ತೆ ಈ ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ಇನ್ನು ಹಾಕಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ ನಂತರ ವಿಷಯ ನೋಡೋದಾದರೆ ಅಂದರೆ ಈ ವರ್ಷ ಪ್ರತಿಷ್ಠ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಪಶುವೈದ್ಯಕೀಯ ಕೃಷಿ ಫಾರ್ಮಸಿ ಕೋರ್ಸ್ಗಳ ಸೀಟನ್ನು ಮೊದಲ ಸುತ್ತಿನಲ್ಲಿ ಸಿಕ್ಕ ಪ್ರತಿಷ್ಠಿತ ಕಾಲೇಜುಗಳನ್ನು ಪ್ರವೇಶ ಪಡೆದಂತಾಗಿದೆ ಇದರಿಂದ ಈ ಕಾಲೇಜುಗಳಲ್ಲಿದ್ದ ಶೇಕಡ ನಲವತ್ತರಷ್ಟು ಕೋಟದಲ್ಲಿ ಶೇಕಡದ ಶೇಕಡ ಇಪ್ಪತ್ತೈದರಷ್ಟು ಭರ್ತಿಯಾಗಿದೆ ನಿಮಗೆ ಗೊತ್ತಿರೋ ಹಾಗೆ ಅದರ್ ಕೋರ್ಸ್ಗಳು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಕೋರ್ಸ್ಗಳು ಅರೌಂಡ್ ಶೇಕಡ ನಲವತ್ತಷ್ಟು ಖಾಲಿ ಇದ್ದರು ಅದರಲ್ಲಿ ಇಪ್ಪ ಇಪ್ಪತ್ತೈದರಷ್ಟು ಕೂಡ ಭರ್ತಿಯಾಗಿದ್ದಾವೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಸೀಟು ತೊರೆದಿದ್ದಾರೆ ಹತ್ತು ಸಾವಿರ ವಿದ್ಯಾರ್ಥಿಗಳು ಸೀಟನ್ನು ಕೂಡ ತೊರೆದಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ಎರಡನೇ ಸೀಟಲ್ಲಿ ಸಾಕಷ್ಟು ಉತ್ತಮವಾದ ಕಾಲೇಜು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಎಲ್ಪ್ಫುಲ್ ಆಗುತ್ತೆ ಅಂತೇಳಿ ಇಲ್ಲಿ ಒಂದು ಮಾಹಿತಿ ಬಂದಿದೆ ನಂತರ ಎರಡನೇ ಸುತ್ತಿನಲ್ಲಿ ನಲವತ್ತೆರಡು ಸಾವಿರದ ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಸೀಟು ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ ಅದರೊಂದಿಗೆ ಮೊದಲ ಸುತ್ತಿನಲ್ಲಿ ನೀಡಿರುವ ಕಾಲೇಜುಗಳು ಇಷ್ಟವಾಗದ ವಿದ್ಯಾರ್ಥಿಗಳು ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳು ಎರಡನೇ ಸುತ್ತಿನಲ್ಲಿ ಕಾಲೇಜನ್ನು ಹಿಡಿಯೋಕ್ಕೆ ಮುಂದೆ ಆಗಿದ್ದಾರೆ ಅಂತ ಹೇಳಿದ್ದಾರೆ ಮೊದಲ ಸೂಚನೆಯಲ್ಲಿ ಆಯ್ಕೆ ಆಗಿದ್ದರೂ ಕೂಡ ಪ್ರವೇಶ ಪಡೆಯಲಿಲ್ಲ ಮೊದಲ ಸುತ್ತಿನಲ್ಲಿ ಸೀಟು ಸಿಕ್ಕಿದರೂ ಕೂಡ ಅದನ್ನು ಮುಂದಿನ ಸೀಟುವರೆಗೂ ಬ್ಲಾಕ್ ಮಾಡಿಕೊಳ್ಳೋದ್ರಿಂದ ಒಂದು ವೇಳೆ ಎರಡನೇ ಸುತ್ತಿನಲ್ಲಿ ಉತ್ತಮವಾದ ಕಾಲೇಜು ಸಿಗದೇ ಇದ್ದರೆ ಮೊದಲು ಸಿಕ್ಕ ಕಾಲೇಜನ್ನು ಕೂಡ ಪ್ರವೇಶ ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಮತ್ತಿಲ್ಲಿ ಮೊದಲ ಸುತ್ತಿನ ಸೀಟು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಪ್ರವೇಶ ಪಡೆಯಲು ನವಂಬರ್ ಒಂದು ಕೊನೆಯ ದಿನಾಂಕ ನಿಗದಿಪಡಿಸಿದ್ದಾಗಿತ್ತು ನಿಮಗೆ ಮುಂಚೆ ಹಾಗೆ ನವಂಬರ್ ಒಂದು ಕೊನೆಯ ದಿನಾಂಕ ನಿಗದಿಪಡಿಸಿದರು ಈಗ ನಿಮಗೆ ಈ ರೀತಿ ನಿಮಗೆ ಎರಡನೇ ರೌಂಡಲ್ಲಿ ಉತ್ತಮವಾದ ಕಾಲೇಜ್ ಸಿಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಇಂಜಿನಿಯರಿಂಗ್ ಕಲೆ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ